ಪಶ್ಚಿಮ ಘಟ್ಟದ ದಾಂಡೇಲಿ ನಗರದಲ್ಲಿರುವಂತಹ ಈ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಕಾರ್ಖಾನೆಯಿಂದ ತ್ಯಾಜ್ಯ ನೀರು ಕಾಳಿ ನದಿಗೆ ಬಿಡ್ತಾ ಇದ್ದಾರೆ. ಈ ನದಿಯು ಈ ಪಶ್ಚಿಮ ಘಟ್ಟದಲ್ಲಿ ಹರಿದು ಕಾರವಾರ ಸಮುದ್ರಕ್ಕೆ ಸೇರುತ್ತದೆ. ಅದರ ಮಧ್ಯದಲ್ಲಿ ವನ್ಯಜೀವಿ ಟೈಗರ್ ಪಾರ್ಕ್ ಇರುವುದರಿಂದ ಈ ನೀರು ಇಲ್ಲಿಯ ವನ್ಯಜೀವಿಗಳು ಕುಡಿಯುವುದರಿಂದ ಅನೇಕ ರೋಗ ರುಜಿನಗಳಿಗೆ ತುತ್ತಾಗಿ ಕೇವಲ ಪ್ರಾಣಿಗಳಲ್ಲದೆ ಮನುಷ್ಯ ಪ್ರಾಣಿಗೂ ಈ ಒಂದು ನೀರಿನಿಂದ ತೊಂದರೆಯಾಗಿದ್ದು ಬರುವ ದಿನದಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಇದರ ಬಗ್ಗೆ ರಾಜಿ ವಹಿಸದೇ ಇದ್ದರೆ ಬರುವ ದಿವಸದಲ್ಲಿ ಹೋರಾಟ ಅನಿವಾರ್ಯ.